ಏನ್ ಮಾಡ್ತಾರೆ ಮೋಟಮ್ಮ ಮಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ನಾಗರತ್ನ ಮತ್ತು ಮೋಟಮ್ಮ ಅವರ ನಡುವೆ ಸಾಕಷ್ಟು ಕಾಂಪಿಟೇಷನ್ ಇತ್ತು ಈ ಸಾಕಪ್ಪ ಸಹವಾಸ ಒಂದಷ್ಟು ಕಿರುಕುಳ ನನ್ಗಾಗ್ತಾ ಇಲ್ಲ ತೇಜ ಓದೆ ಮಾಡೋ ಕೆಲಸ ನಡೀತಾ ಇದೆ ನನ್ನ ವಿರುದ್ಧ ಅಂತ ನಾಗರತ್ನ ಅವರು ಕೆಲ ದಿನಗಳ ಹಿಂದೆ ರೂಲ್ಡ್ ಔಟ್ ಆದ್ರು ಹೀಗಾಗಿ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಮೋಟಮ್ಮ ಅವರ ಪುತ್ರಿ ನಯನ ಮೋಟಮ್ಮಗೆ ಕಾಂಗ್ರೆಸ್ ಟಿಕೆಟ್ ಆಗಿದೆ ಮತ್ತೊಂದು ಕಡೆ ಜೆ ಡಿ ಎಸ್ನಿಂದ ಬಿಜೆಪಿಯ ಟಿಕೆಟ್ ವಂಚಿತ ಶಾಸಕ ಎಂ ಪಿ ಕುಮಾರಸ್ವಾಮಿ ಹಾಗೇನೆ ಬಿಜೆಪಿಯಿಂದ ದೀಪಕ್ ದೊಡ್ಡಯ್ಯ ಕಾಂಗ್ರೆಸ್ನಿಂದ ನಯನ ಮೋಟಮ್ಮ ಸ್ವಾಮಿ ಎಸ್ ಮೂಡಿಗೆರೆ ಕ್ಷೇತ್ರಕ್ಕೆ ಬರೋದಾದ್ರೆ ವ್ಯಕ್ತಿಯಾಗಿ ಎಂ ಪಿ ಕುಮಾರಸ್ವಾಮಿ ಶಕ್ತಿ ಪಕ್ಷವಾಗಿ ನೋಡೋದಾದ್ರೆ ಈ ಬಾರಿ ತ್ರಿಕೋನ ಸ್ಪರ್ಧೆ ಇದೆ ಹೌದು ಇಲ್ಲಿ ಫೈಟ್ ಬಿಟ್ವೀನ್ ಬಿಜೆಪಿ ಹಾಗೂ ಜೆಡಿಎಸ್ ನಡುವೆ ಅಂತ ಹೇಳಲಾಗ್ತಿದೆ ಹೌದು ಯಾಕೆಂದ್ರೆ ಎರಡ್ ಸಾವಿರದ ಎಂಟರಲ್ಲಿ ಬಿಜೆಪಿ ಹದ್ಮೂರಲ್ಲಿ ಜೆಡಿಎಸ್ ಹದಿನೆಂಟರಲ್ಲಿ ಬಿಜೆಪಿ ಈಗಲೂ ಎಂ ಪಿ ಕುಮಾರಸ್ವಾಮಿ ಬಿಜೆಪಿ ಸಿಟ್ಟಿಂಗ್ ಎಂ ಎಲ್ ಅವರು ಈಗ ಜೆಡಿಎಸ್ ನ ಅಭ್ಯರ್ಥಿ ಆಗ್ತಾ ಇದ್ದಾರೆ ಹೌದು ಸೊ ಇದೆಲ್ಲವನ್ನೂ ಕೂಡ ನೋಡಿದಾಗ ಗಮನಿಸಿದಾಗ ಇಲ್ಲಿ ಜೆಡಿಎಸ್ ವರ್ಸಸ್ ಬಿಜೆಪಿ ನಡುವೆ ಹಣಾಣಿ ಇದೆ ಬಿಜೆಪಿಗೆ ಕಾರ್ಯಕರ್ತರು ಶಕ್ತಿ ಜೆಡಿಎಸ್ಗೆ ಸಮುದಾಯ ಹಾಗೆ ಎಂ ಪಿ ಕುಮಾರಸ್ವಾಮಿ ಶಕ್ತಿ ಅಂಡ್ ಕಾಂಗ್ರೆಸ್ಗೆ ಮೋಟಮ್ಮ ನಯನ ಮೋಟಮ್ಮ ಶಕ್ತಿ ಅಲ್ಲಿ ನಾಗರತ್ನ ಅನ್ನೋ ಒಂದು ಶಕ್ತಿ ಇತ್ತು ಆ ನಾಗರತ್ನ ಆಗಿ ಇರುಸು ಮುರುಸಾಯ್ತು ನಿಜ ಆ ಗೌರವಾನ್ವಿತ ಬಗ್ಗೆನೂ ಬಗ್ಗೆ ಒಂದಷ್ಟು ಚುನಾವಣೆಯಲ್ಲಿ ಹೇಗಿರಬೇಕು ಅಂದ್ರೆ ನಾನು ನನ್ನ ತಾಕತ್ ಮೇಲೆ ಚುನಾವಣೆ ಮಾಡಬೇಕು ಹೌದು ಯೋಗಿ ಇಲ್ಲ ರೀ ಹಾ ಯೋಗಿ ಅಂತ ಹಾಕಿ ಅಂತ ಓಟ್ ಕೇಳಬಾರ್ದು ನಿಜ ನಾನು ಗೆದ್ದರೆ ಈ ಕೆಲಸವನ್ನ ಮಾಡುವೆ ಹೌದು ಅಂತ ಹೇಳಬೇಕು ಇಲ್ಲಿ ಕಾಂಗ್ರೆಸ್ ವಿಚಾರದಲ್ಲಿ ಆಗಿದ್ದದೆ ನಾಗರತ್ನ ಅವ್ರಿಗೆ ಮಾನಸಿಕವಾಗಿ ಒಂದಷ್ಟು ಟಾರ್ಚರ್ ಆಗ್ಬಿಟ್ಟಿದೆ ಹೌದು ನಾಗರತ್ನ ಅವ್ರನ್ನ ತೇಜೋವಧೆ ಮಾಡುವಂತ ನಿಜ ವಾಟ್ ಐ ಎಂ ನಾನೇನು ಅಂತ ಬರ್ಬೇಕು ರಾಜಕಾರಣ ಸ್ವಂತ ಬಲದ ಮೇಲೆ ಹೋಗ್ಬೇಕು ಅಲ್ವಾ ಹೌದು ಜನ ಕೇಳ್ತಾ ಇರೋದು ಪುಣ್ಯಾತ್ಮ ಶಿವ ನೀನ್ ಏನ್ ಮಾಡ್ತೀಯ ನೀನ್ ಹೇಳು ಅಂದ್ರೆ ಯೋಗಿಗೆ ಯಾಕೆ ಬೈತೀಯ ಅಂತ ಜನ ತೀರ್ಮಾನ ಮಾಡ್ತಾರೆ ಯೋಗಿನ್ ಯೋಗಿನ ಬೈದಾಗಬಾರ್ದು ಹಾಗೆ ನಾಗರತ್ನ ಅವರ ತೇಜೋವದೆ ಮಾಡೋದ್ರಿಂದ ಹಿಡಿದು ಎಲ್ಲಾ ಕೆಲಸಗಳು ಆಗೋಗ್ಬಿಟ್ಟಿದೆ ಅದಿದೆ ಆ ರಾಜಕಾರಣ ಒಗ್ಗಲ್ಲ ಈಗ ಎಂ ಪಿ ಕುಮಾರಸ್ವಾಮಿ ಅವರು ಜೆಡಿಎಸ್ ಚಿಹ್ನೆ ಪಡೆದ್ರು ಕೂಡ ಸ್ವಂತ ಬಲದ ಮೇಲೆ ನುಗ್ತಾ ಇದ್ದಾರೆ ನನ್ನನ್ನ ಹುಚ್ಚನ ಈ ತರ ಪಕ್ಷದಿಂದ ಇದೆ ಎಂ ಪಿ ಕುಮಾರಸ್ವಾಮಿ ಸುಮ್ ಸುಮ್ನೆ ಕುಮಾರಸ್ವಾಮಿ ಬಿಬಿಂಗ್ ಅವರು ಸ್ಕಿಪ್ ಮಾಡಿ ಅವರು ಟಿಕೆಟ್ ಕೊಟ್ಬಿಡಲ್ಲ ಹೌದು ಅದೇನು ಆಳಾಗ್ಲಾ ಲೆಕ್ಕಾಚಾರ ಗೊತ್ತಿರ್ತದೆ ಈಗ ಅದು ದೀಪಕ್ ದೊಡ್ಡಯ್ಯ ಸಾಮಾನ್ಯ ನಾನು ಬಿಜೆಪಿ ಆಫೀಸ್ ಕವರೇಜ್ಗೆ ಸರ್ ನಮಸ್ಕಾರ ಶಿವ ಸರ್ ನೀವು ನಮ್ಮ ಹೆಸರು ಹೇಳಲ್ಲ ಎಷ್ಟು ಸಿಂಪಲ್ ಮನುಷ್ಯ ದೀಪಕ್ ಓಕೆ ಏನು ಇಲ್ಲ ಸರ್ ಅದೇನಾಗತ್ತೆ ನಿಮ್ಮ ಪಾರ್ಟಿ ಟಿಕೆಟ್ ತಗೊಳ್ಳಿ ನಮಗೆ ನಿಮ್ ಹೆಸರು ಹೇಳ್ತೀವಿ ನಮ್ದೇನು ಕಳ್ಕೊಳ್ಳಲೈತ ನಾನೇನ್ ಬಂದ್ ಕಂಟೆಸ್ಟ್ ಮಾಡಕ್ ನಿಮ್ಮ ನಿಮ್ ಜಾಗದಲ್ಲಿ ನೀವೇ ಸರ್ ಅದೇನ್ ಮಾಡ್ಕೊಳ್ಳಿ ಟಿಕೆಟ್ ಘೋಷಣೆ ಆಗಿದೆ ದೀಪಕ್ ದೊಡ್ಡಯ್ಯ ನಿಜವಾಗ್ಲೂ ದೊಡ್ಡ ಮನುಷ್ಯ ಅನ್ಸ್ತಪ್ಪ ನನ್ಗೆ ಹೌದು ಕೆಲವ್ರು ಬಡಿ ಮಕ್ಕಳು ಗ್ರಾಮ ಪಂಚಾಯತ್ ಮೆಂಬರ್ಗಳು ದೌಲತ್ ಮಾಡಬೇಕು ಹೌದಾ ಅಂದಿರ್ತಾರೆ ದೀಪಕ್ ದೊಡ್ಡ ನಿಜವಾಗ್ಲೂ ದೊಡ್ಡ ಮನುಷ್ಯ ಎಂ ಪಿ ಕುಮಾರ್ ಸ್ವಾಮಿನು ಅವರು ಅದೇ ದಾಟಿಲ್ಲಿದ್ರು ಇದ್ರು ಅವರು ಅದೇ ದಾಟಿಲ್ಲಿದ್ರು ಹೌದು ಆದ್ರೆ ಕೆಲವೊಂದು ವರ್ತನೆಗಳು ಕೆಲವೊಂದು ಹಾಟ್ಗಳು ಅವ್ರನ್ನ ಹಾಳು ಅಷ್ಟೇ ವೈಯಕ್ತಿಕ ವಿಚಾರಗಳು ಆಡಿಯೋ ಪಾಡಿಯೋ ಹಂಗೆ ಹಿಂಗೇ ಅಲ್ಲ ಹಾಗಾಗಿ ಬಿಜೆಪಿ ದೀಪಕ್ ದೊಡ್ಡಯ್ಯ ಕೂಡ ಒಂದು ಹೊಡೆತನ ಎಂ ಪಿ ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಜೆಡಿಎಸ್ ಅವ್ರದ್ದು ಹೊಡೆತನ ಕಾಂಗ್ರೆಸ್ ಎಲ್ಲ ಕಿರ್ಕಿರಿ ಆಗಿತ್ತು ಆ ಹೆಣ್ಮಗಳು ನಾಗರತ್ನ ಬಗ್ಗೆ ಆಡಬಾರ್ದು ಆಡಿದ್ದು ಮಾಡಬಾರ್ದು ಮಾಡಿದಿವೆಲ್ಲ ಏನಾಯ್ತು ಅದೊಂದು ಸ್ವಲ್ಪ ನಯನ ಮೋಟಮ್ಮ ಅವರ ಬಗ್ಗೆ ಇದೆ ಬಟ್ ತ್ರಿಕೋನ ಸ್ಪರ್ಧೆ ತ್ರಿಕೋನ ಬಟ್ ಮೇಲ್ಮಟ್ಟಕ್ಕೆ ಬಂದಾಗ ಬಿಜೆಪಿ ವರ್ಸಸ್ ಜೆಡಿಎಸ್ ಜೆಡಿಎಸ್ ತ್ರಿಕೋನ ಅಂತ ಕನ್ಸಿಡರ್ ಮಾಡಬಹುದು ಹೌದು ಮೂಡಿಗೆರೆಯಲ್ಲಿ ಮೂರು ಕೋನದಲ್ಲೂ ಸ್ಪರ್ಧೆ ಇದೆ ಎಸ್ ವೀಕ್ಷಕರೇ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕಂತ ತಿಳಿಸಿ ಚುನಾವಣೆ ಮೇ ಹತ್ತನೇ ತಾರೀಕು ವೋಟಿಂಗು ಹದಿಮೂರನೇ ತಾರೀಕು ರಿಸಲ್ಟು ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕಂತ ಕಾಮೆಂಟ್ ಮಾಡಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದು ಕಳಕಳಿಯ ಮನವಿ ಇರುತ್ತೆ ಯೋಗ್ಯರು ಅರ್ಹರು ವಿಧಾನಸೌಧದ ಮೆಟ್ಟಿಲನ್ನ ಹತ್ತಬೇಕು ಪದೇ 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 ಇದನ್ನ ರಿಮೈಂಡ್ ಮಾಡ್ತಾ ಇದ್ವಿ ಇದು ಮತ ದಾನ ಮತವನ್ನ ದಾನ ಮಾಡಿ ಮತವನ್ನ ಮಾರಾಟ ಮಾಡಬೇಡಿ ಹಣಕ್ಕೆ ಆಮಿಷಗಳಿಗೆ ನಿಮ್ಮನ್ನ ಮಾರ್ಕೋಬೇಡಿ ನಿಮ್ಮ ಜೊತೆ ಇದ್ದು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸುವಂತ ಸೂಕ್ತ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿ ಮತ ಮಾರಾಟ ಆಗಬಾರ್ದು ಮತ ದಾನ ಮಾಡಬೇಕು ಯೋಗ್ಯರನ್ನ ಆಯ್ಕೆ ಮಾಡಿ ಇದು ನಮ್ಮ ಕಳಕಳಿ ಒತ್ತಿ ಒತ್ತಿ ಹೇಳ್ತಾ ಇದೀವಿ ಓಟ್ ಹಾಕಿ ಓಟ್ ಹಾಕದ್ ಮಿಸ್ ಮಾಡಬೇಡಿ ಎಲ್ಲಾ ಯೋಗ್ಯರ ನೋಟಗಾರ ಹಾಕಿ ಓಟ್ ಹಾಕಿ ಹೌದು ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ